ಎಲ್ರಿ ನಮಸ್ತೆ. ನೆನ್ನೆ ಮೊನ್ನೆ ಸಿಕ್ಕಿದ್ವಿ, ಕಳೆದ ವಾರನೂ ಸಿಕ್ಕಿದ್ವಿ. ಮತ್ತೆ ಸುಮಾರು ಮಾಧ್ಯಮದ ಮಿತ್ರರು ಈ ವಾರ ಎಲ್ಲ ಸಿಗ್ತಾನೆ ಇದ್ದೀವಿ. ಎಲ್ರಿಗೂ ಒಂದು ಪೂರ್ವಕ ದೀರ್ಘ ದಂಡ ನಮ್ಮನ್ನ, ಯಾಕಂದ್ರೆ ಹರಿ ಮತ್ತೆ ಇಡೀ ತಂಡದವ್ರು ಕೇಳ್ತಾನೆ ಇದ್ರು. ಶ್ಯಾಮ್ರು ಸರ್ ಕೇಳ್ತಾ ಇದ್ರು, ಇನ್ನೇನು ಮಾಡ್ಬೋದು ನಾವು, ಇನ್ನೇನು ಮಾಡ್ಬೋದು, ಇನ್ನು ಅವ್ರಿಗೆ ತೋರಿಸ್ಬೇಕು, ಇವ್ರಿಗೆ ತೋರಿಸ್ಬೇಕು. ನೋಡಿ ಮನಸ್ಸೋ ಇಚ್ಛೆ ಹೊಗಳಿರೋದು ಮಾಧ್ಯಮದವರು. ಅವರಿಗೆ ಬೇಕಾದ್ರೆ ಇನ್ನೊಂದು ಎರಡು ಸತಿ ತೋರಿಸಿ ಅವರಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡಿ. ಯಾಕಂದರೆ ಮೊದಲನೇ ಪ್ರೇಕ್ಷಕರು ಅದ್ಭುತವಾಗಿ ರಿಯಾಕ್ಟ್ ಮಾಡಿದಾನಂದರೆ ತಾವೆಲ್ಲರೂ. ಈ ತಂಡದ ಸದಸ್ಯ ಆಗಿ ಮತ್ತೊಮ್ಮೆ ಮೊದಲೊಮ್ಮೆ ತುಂಬ ಹೃದಯದ ಧನ್ಯವಾದ ತಂಡದ ಪರವಾಗಿ ನಾನು ತಮ್ಮೆಲ್ಲರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಕ್ಸಸ್ಸು ಚಿಕ್ಕದೋ ದೊಡ್ಡದೋ ಅದರ ರುಚಿ ಸಿಕ್ಬಿಟ್ಟಾಗ ಈ ಶುರು ಮಾಡಿಸಿರ್ತೀವಲ್ಲ ನಮ್ಮಂಥವ್ರಿಗೆಲ್ಲ ಹೆಂಗನ್ಸುತ್ತಂದ್ರೆ ಯಾರೋ ಬಡವ್ರ ಮನೆ ಹೆಣ್ಮಗಳಿಗೆ ತುಂಬ ದೊಡ್ಡ ಶ್ರೀಮಂತರ ಮನೆಗೆ ಮದುವೆ ಮಾಡಿ ಕೊಟ್ಟಾಗ ಅಲ್ಲಿ ಸೈಡಲ್ಲಿ ನಿಂತಿರ್ತೀವಲ್ಲ ಅವ್ರನ್ನ ಟವಲ್ ಹಾಕೊಂಡು, ಅದು ಎಲ್ಲಿ ಹೋಗುತ್ತೋ ಹೆಂಗೆ ಬರ್ತಿರ್ತೋ ಯಾರೂ ಗೊತ್ತೇ ಇರಲ್ಲ. ಬಂದು ಹೋಗೋರೆಲ್ಲ ದೊಡ್ಡ ದೊಡ್ಡ ಮಂದಿ. ಆ ಥರ ಸಕ್ಸಸ್ ಅಂದರೆ ಅದ್ರ ಸವಾಸ ಮಾಡಿದವರಿಗೆಲ್ಲ ನಾವು ಸ್ವಲ್ಪ ಬೆಚ್ಚಿಬಿಡ್ತೀನಿ, ಇದನ್ನ ಹ್ಯಾಂಡಲ್ ಹೆಂಗೆ ಮಾಡ್ಕೊಂಡು ಹೋಗ್ತಾರೆ ಮುಂದೆ. ತುಂಬ ಮರ್ಯಾದೆನೂ ಕೊಡ್ತಾರೆ, ತುಂಬ ಮರ್ಯಾದೆನೂ ತೆಗಿತಾರೆ, ಎರಡೂ ಗೊತ್ತಿರಬೇಕಲ್ಲ. ಮರ್ಯಾದೆ ಕೊಡೋ ಟೈಮ್ ಇದು. ಸೊ ಬರೀ ರಿಸೀವಿಂಗೇ ಇರುತ್ತೆ, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ. ಒಬ್ಬ ಪಬ್ಲಿಕ್ ದುಡ್ಡು ಕೊಟ್ಟು ಟಿಕೆಟ್ ನೋಡಿದಾಗಲೇ ಇವ್ರಿಗೆ ಆನಂದ ಆಗ್ಬೋದು. ಏನೋ ಪ್ರಮೋಷನ್ ಮಾಡಿದ್ವಿ, ಯಾರೋ ನಾಲ್ಕು ಮಂದಿ ಬಂದರು ಅಂದರೆ ಸಂತೋಷ. ಶಭಾಷ್ ಅಂದ್ರೆ ಅಂದ್ಬಿಟ್ರಂತೂ ಮುಗದೇ ಹೋಯಿತು, ಕ್ಲೌಡ್ ನೈನೇ ಹತ್ಬಿಡು. ಆದರೆ ಆ ಎಕ್ಸೈಟ್ಮೆಂಟ್ಗಳನ್ನ ನೋಡಿ ಅದಕ್ಕೋಸ್ಕರ ಎಷ್ಟೋ ಜನ ಮಾಧ್ಯಮಕ್ಕೆ ಬರೋದು, ಉದ್ಯಮಕ್ಕೆ ಬರೋದು. ಸಿನಿಮಾ ಮಾಡಬೇಕು, ಅದು ಸಿನಿಮಾ ಮಾಡಬೇಕು, ಸಿನಿಮಾ ಮುಖಾಂತರ ನಾನು ಏನೋ ಒಂದು ಹೇಳಬೇಕು, ಒಂದಿಷ್ಟು ಜನ ಶಿಳ್ಳೆ ಚಪ್ಪಾಳೆ ಕಣ್ಣೀರು ಹೊಡಿಬೇಕು ಅನ್ನೋದೊಂದು ಪ್ರಗಲ್ಭವಾದ ಆಸೆ ಎಲ್ಲಿಂದ ಬರುತ್ತೆ ಒಬ್ಬ ಮನುಷ್ಯನಿಗೆ ಎಂದು ನಮಗೆ ಯಾರಿಗೂ ಗೊತ್ತಿಲ್ಲ. ನನಗಂತೂ ಗೊತ್ತಿಲ್ಲ ಅದನ್ನು ಎಲ್ಲಿಂದ ಬಂತದ್ದು, ಯಾಕೆ ಬಂತು ಅಂತ. ಹಾಗೆ ಬಂದು ಅದಕ್ಕೊಂದು ಇಷ್ಟು ಚಪ್ಪಾಳೆಗಳು ಸಿಕ್ಕಿದಾಗ ಆ ಟೀಮ್ನ ಧನ್ಯತೆ ನೋಡೋದು ಒಂದು ತುಂಬ ಬ್ಲಿಸ್ಫುಲ್ ಮೂಮೆಂಟ್ ನನ್ನಂತ. ನನಗೆ ತುಂಬ ಜೊತೆಗಾರರ ಸಂಭ್ರಮಗಳನ್ನೆಲ್ಲ ನೋಡಿಕೊಂಡೇ ಬೆಳೆದವ್ರು ನಾನು. ಸೊ ಈ ಟೀಮ್ ಸದಸ್ಯ ಆಗಿ ಒಬ್ಬ ನಾರ್ಮಲ್ ಪ್ರೇಕ್ಷಕ ಆಗಿ ಇವರೆಲ್ಲರಿಗೂ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಕ್ಕೆ ನನ್ನ ಧನ್ಯವಾದನ ಈ ವೇದಿಕೆಯಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.